ಮೊದಲಿಗೆ ತಿಳಿಯೋಣ ಸಂಖ್ಯಾ ಇಪ್ಪತ್ತಾರನೇ ತಾರೀಕು ನವೆಂಬರ್ ಹುಟ್ಟಿರ್ತಕ್ಕಂಥ ಸಂಖ್ಯಾಫಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಪ್ರತಿ ತಿಂಗಳು ಹುಟ್ಟತಕ್ಕಂಥ ಎಂಟನೇ ತಾರೀಕು ಹದಿನೇಳನೇ ತಾರೀಕು ಎಲ್ಲವೂ ಕೂಡ ಅದೇನಕ್ಕೆ ಒಳಪಟ್ಟಿರೋದು ಶನಿಗ್ರಹದಲ್ಲಿ ಸೊ ಈ ಸಂಖ್ಯೆಯಲ್ಲಿ ಹುಟ್ಟಿದ್ರೂ ಸರಿ ಈ ಸಂಖ್ಯೆಯಲ್ಲಿ ಮರಣ ಹೊಂದಿದ್ರು ಸರಿ ಅವರಿಗೆ ಕಾರಕ ಅದೇ ರೀತಿ ಇರುತ್ತೆ ಶನಿಗ್ರಹ ಅಂದರೆ ನಮಗೆ ಗೊತ್ತು ನೇರವಾಗಿ ನಿಷ್ಠೂರವಾಗಿ ತಪ್ಪು ಅಂದರೆ ತಪ್ಪು ಸರಿ ಅಂದರೆ ಸರಿ ಅದಕ್ಕೆ ಶಿಕ್ಷೆ ಅಂದರೆ ಶಿಕ್ಷೆ ಓಕೆ ಕೊಡಬೇಕು ಅಂದರೆ ಶಿಕ್ಷೆ ಅಷ್ಟೇ ಅದನ್ನ ಇನ್ನೇನಿಲ್ಲ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅದು ಮಾಡ್ತಕ್ಕಂಥದ್ದು ಶಿಷ್ಟರ ರಕ್ಷಣೆ ದುಷ್ಟ ಶಿಕ್ಷಣ ಅದರಿಂದ ಶಿಕ್ಷೆ ಕೊಡೋದು ಅವರೇ ರಕ್ಷೆ ಮಾಡೋದು ಅವರೇ ಅದು ಅವ್ರು ಮಾಡಿ ಕೆಲಸದ ಮೇಲೆ ಆದ್ದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿದ್ರೂ ಆ ಯೋಗ ಇರುತ್ತೆ ಈ ಸಂಖ್ಯೆ ಯೋಗ ಇರುತ್ತೆ ಇವತ್ತು ಈ ಸಂಖ್ಯೆಯಲ್ಲಿ ತೀರೋಗಿರ್ತಕ್ಕಂಥ ಒಬ್ಬರ ಬಗ್ಗೆ ಮಾತ್ರ ಹದಿನೇಳನೇ ತಾರೀಕು ತೀರೋದಂಥವ್ರು ಬಾಳ ಸಾಬ್ ಠಾಕ್ರೆ ಬಾಳ ಸಾಹಬ್ ಠಾಕ್ರೆ ಸೊ ಶಿವಸೇನೆಯ ಪ್ರಮುಖರು ಶಿವಸೇನೆಯನ್ನು ಅಸ್ತಿದ್ದು ಶಿವಸೇನೆ ಅಂತ ಹೇಳ್ತಕ್ಕಂಥ ಪಕ್ಷವನ್ನು ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಮಾಡಿದಂಥ ನಾವು ಯಾವ ಹುಟ್ಟಿರೋದು ಮಾತ್ರ ಐದನೇ ತಾರೀಕು ಹುಟ್ಟಿರೋದು ಅವರು ಹದಿನಾಲ್ಕು ಇಪ್ಪತ್ತ್ಮೂರು ತಾರೀಕಲ್ಲಿ ಹುಟ್ಟಿರ್ತಾರೆ ಎಂಟು ಹದಿನೇಳು ಇಪ್ಪತ್ತಾರಂದಾಗ ಹದಿನೇಳನೇ ತಾರೀಕು ತೀರೋಗಿದ್ದಾರೆ ಸೊ ಹುಟ್ಟಿರ್ತಕ್ಕಂಥ ಜನ್ಮ ಸಂಖ್ಯೆ ಅವರು ಐದು ತೀರೋಗಿರ್ತಕ್ಕಂಥ ಸಂಖ್ಯೆ ಎಂಟು ಏನಕ್ಕೋಸ್ಕರ ಇವತ್ತು ಅವ್ರ ಬಗ್ಗೆ ತೆಗ್ದು ಮಾತಾಡ್ತಿದ್ದೀವಿ ಅಂದರೆ ನೋಡಿ ಯಾವತ್ತೇ ಪ್ರತಿಯೊಂದು ದೇಶಕ್ಕೂ ಒಂದು ಅರ್ಮ ಇರುತ್ತೆ ಆ ಭೂಮಿಯ ಒಂದು ಕಾನೂನು ಒಂದಿರುತ್ತೆ ಚೌಕಟ್ಟಿರುತ್ತೆ ಅದಕ್ಕೆ ತಗ್ಗಿಬೇಕು ಯಾರೇ ಆದರೂ ಸರಿ ಹಾಗೆ ನೋಡೋವಾಗ ಸನಾತನ ಹಿಂದೂ ಧರ್ಮದ ಪಕ್ಷದಲ್ಲಿ ಆ ಭಾರತ ದೇಶದ ಸನಾತನದ ಹಿಂದೂ ಧರ್ಮದ ಏನು ಅದೇ ರಾಷ್ಟ್ರತ್ವ ಆಗಬೇಕು ಹಿಂದುತ್ವನೇ ರಾಷ್ಟ್ರತ್ವ ಆಗಬೇಕು ಆ ರಾಷ್ಟ್ರದಲ್ಲಿ ಏನು ಕಾನೂನು ಬರುತ್ತೋ ಅದನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅಷ್ಟೇ ಇವತ್ತು ಅಮೇರಿಕ ದೇಶದಲ್ಲಿ ಹೋಗಿ ಆಫ್ರಿಕಾದವರು ಇರ್ತಾರೆ ಆದರೂ ಕೂಡ ಆಫ್ರಿಕನ್ ಅಮೇರಿಕನ್ ಅಂತಾನೆ ಅವನ್ನ ಕರೆಯೋದು ಆಫ್ರಿಕನ್ ಅಮೇರಿಕನ್ ಅಮೆರಿಕನ್ ಆಫ್ರಿಕನ್ ಅಂದ್ರೆ ಅಮೆರಿಕನ್ ಆಗಿದ್ಯಾ ಅಮೆರಿಕನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆಯೋ ಹೇಳ್ತಾನೆ ಇದು ಎಲ್ಲಾ ಜಾಗದಲ್ಲೂ ಅಷ್ಟೇ ಯುರೋಪಿಯನ್ ಆಫ್ರಿಕನ್ ಯುರೋಪ್ ದೇಶಕ್ಕೆ ಹೋದ ಯುರೋಪಿಯನ್ ಆಫ್ರಿಕನ್ ಮೆಕ್ಸಿಕನ್ ಆಫ್ರಿಕನ್ ಅಷ್ಟೇ ಭಾರತದಲ್ಲಿ ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ ನೀನ್ ಭಾರತೀಯ ಮುಸಲ್ಮಾನ ನೀನ್ ಭಾರತೀಯ ಕ್ರೈಸ್ತ ಅದೇ ಲೆಕ್ಕ ನಾನು ಕ್ರೈಸ್ತ ಅಂತ ಬರಲ್ಲ ಲೆಕ್ಕ ನಾನು ಮುಸಲ್ಮಾನ್ ಅಂತ ಬರೋದು ಲೆಕ್ಕ ಭಾರತೀಯ ಆಮೇಲೆ ಮುಸಲ್ಮಾನ ನೀನು ಫಸ್ಟ್ ಭಾರತೀಯ ಆಮೇಲೆ ನೀನು ಕ್ರೈಸ್ತ ಅದೇ ಲೆಕ್ಕಾಚಾರ ಅವಾಗ ಭಾರತೀಯರ ರೂಲ್ ಇದೆಯೋ ಅದನ್ನ ನೀನು ಪಾಲಿಸಲೇಬೇಕು ನಿನಗೊಂದು ರೂಲ್ ಅಂತ ಕೊಡಕ್ಕಾಗಲ್ಲ ಅಂತ ಹೇಳ್ತಕ್ಕಂಥದನ್ನ ಹೇಳ್ತಕ್ಕಂಥ ಧೈರ್ಯ ಇವತ್ತೇ ಮಾಡ್ತಾ ಇಲ್ಲ ಬಹಳಷ್ಟು ಜನ ಅದು ಎಂತ ಮುಖಂಡರಾಗಿರ್ಲಿ ಓ ಸರ್ ಮುಸಲ್ಮಾನ್ ಬಗ್ಗೆ ಕ್ರೈಸ್ತರ ಬಗ್ಗೆ ಮಾತಾಡಕ್ಕಾಗಲ್ಲ ಬಿರ್ಸಾ ಮುಂಡ ಆತಾಡಿದ್ವಲ್ಲ ಇಪ್ಪತ್ನಾಲ್ಕನೇ ತಾರೀಕು ನೋಡಿ ಸ್ಕೂಲಿಗೆ ಸೇರ್ಬೇಕು ಅಪ್ಪ ಆದಿ ಬಂದು ಮಹಾನುಭಾವ ಭಗವಾನ್ ಬಿರ್ಸಾ ಮುಂಡಾದ ಆದಿವಾಸಿಗಳ ಪಾಲಿಗೆ ಮೊನ್ನೆ ಅದನ್ನ ನೇರವಾಗಿ ಕೇಳ್ತಕ್ಕಂತ ಒಂದು ಧೈರ್ಯ ಇದ್ದಿದ್ದು ಇವರು ಒಬ್ರಿಗೆ ಮಾತ್ರ ಫೋಟಲ್ಲಿ ಹಿಂಗೆ ಹೇಳಿದ್ರಲ್ಲ ಅಯ್ಯೋ ಕಾನೂನನ್ನ ಮೊದಲು ಪಡ್ಕೋಬೇಕಾಗಿತ್ತು ರೀ ಕಂಡ ಟೈಮ್ ಆಯಿತು ಕುಂಡ್ಕೊಳ್ಳೋ ಥರ ಬಂದಿದೆ ಅದಕ್ಕೋಸ್ಕರ ನನಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಕಾನೂನು ಬಗ್ಗೆಲ್ಲ ನಾನು ಮಾತಾಡಬೇಡಿ ಇವತ್ತು ನ್ಯಾಯನ ಖರೀದಿಸ್ಬೋದು ರೀ ನ್ಯಾಯ್ಕೊಳ್ಳೋಕಲ್ಲ ಇವತ್ತು ಆಗಲ್ಲ ದೇಟ್ದಲ್ಲಿ ನೀವು ಸುಮ್ಮನೆ ಹೋಗಿ ಸರ್ ಏನು ಸರ್ ಅದು ಬಾಬ್ರಿ ಮಸ್ತಿ ನಾವು ಹೊಡೆದ್ಬೋ ಆ ಏಯ್ ಬಾಬ್ರಿ ಅಲ್ಲಿ ಕಟ್ಟಬಾರ್ದು ಅಂತಲೇ ಹೇಳಿರೋದು ರೂಲು ಕಡಬಾರ್ದು ಅಂತ ಏನು ಹೇಳಿಲ್ಲ ತಾನೆ ನಾನು ಕೆಡವದೆ ಹೋಗ ಯಾ ಅಂದರು ನಿಜ ನೋಡಿ ಕೆಡೋದಕ್ಕೆ ಇವರು ಎಲ್ಲರೂ ಹೋಗಿದ್ರು ಅಂತ ಇಟ್ಕೊಳ್ಳಿ ನೋಡಿ ಆ ಧೈರ್ಯ ಕಟ್ಟಬಾರ್ದು ಅಲ್ಲಿ ಅಂತ ಹೇಳಿರೋದಷ್ಟು ಸುಪ್ರೀಂ ಕೋರ್ಟ್ ಕೆಡವುಬಾರ್ದು ಅಂತೇಳಿದಾರಾ ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತೇಳಿದಾರೆ ಡಿಸ್ಟ್ರಕ್ಷನ್ ಮಾಡಬಾರ್ದು ಹೇಳಿದಿರಾ ಅದಕ್ಕೋಸ್ಕರ ಮಾಡಿದ್ವಿ ಹೋಗು ಅಂತಾನೆ ಅಂದರೆ ಅಲ್ಲ ಬಾಂಬೆಲ್ಲ ಬಿ ಹಾಕ್ತಾರೆ ಅಲ್ಲಿ ನಿಮ್ಮ ನೀವೆಲ್ಲ ಇರೋ ಸ ಇದರಲ್ಲಿ ಬಾಂಬ ಮಹಾ ಬಾಂಬೆಲ್ಲ ಬಾಂಬೆಲ್ಲ ಆಗುತ್ತೆ ಅದ್ರ ಜೊತೆ ಹಾಕಿರೋರ ಜೊತೆ ನೀವೆಲ್ಲ ಕೈ ಶಾಮಿಲ್ ನಿಮ್ಮದು ಕೈ ಶಾಮೀಲಾಗಿದೆ ಕೈ ಶಾಮೀಲಾಗಲ್ಲ ಆ ಥರ ವಿಷಯದಲ್ಲಿ ನಾನು ಕಾಲೇಜ್ ಆಗೋದು ಅಂತಾರೆ ಸರಿ ಈ ಆ ಧೈರ್ಯ ನೋಡಬೇಕು ಆ ಒಂದು ಧರ್ಮದ ಬಗ್ಗೆ ಆಗಲಿ ನೀವು ಕಮ್ಯುನಲಿಸಮ್ ಅಂತ ನೀವು ಬರೀ ಏನು ರೀ ಸಾಂಪ್ರದಾಯಿಕವಾಗಿ ಮಾತಾಡ್ತೀರಾ ಬರೀ ಮಾ ಅದು ಅದೊಂದೇನಾ ಇರೋದು ರಾಜಕಾರಣಕ್ಕೆ ಅದೆಲ್ಲ ನಡೆಸೋದಕ್ಕೆ ಅಂದರೆ ಸರಿಯಾದ ದೇಶದವ್ರನ್ನೆಲ್ಲ ತೋರಿಸು ಕಮ್ಯುನಲಿಸಮ್ ಎಲ್ದಿರೋದು ಇವಾಗ ಯುರೋಪಿಯನ್ ದೇಶಕ್ಕೆಲ್ಲ ಹೋಗ್ಬಿಟ್ರೆ ಅಲ್ಲೇನು ಶಂಕರ್ ಜಾಕ್ಟೆ ಬರ್ನು ಓಂ ನಮೋ ನಾರಾಯಣಯ ಅಂತ ಓಂ ನಮೋ ಶಿವಯ್ಯ ಅಂತ ಆಡೇಳ್ಕೊಂಡು ಕೂತಿದ್ದಾರೆ ಪೂಜೆ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲ ಅವ್ರು ಜೀಸಸ್ನ ಪೂಜೆ ಮಾಡ್ಕೊಂಡು ಕೂತಿಲ್ಲ ಅದು ಕಮ್ಯುನಿಸಮ್ ಎಲ್ಲವಾಗ ದೇಶ ಅಂದರೆ ಬೇರೆ ಏನಂದರೆ ಇವಾಗ ಬ ನೀವು ಇರಾನ್ಗೋ ಇದಕ್ಕೆ ಹೋದ್ರೆ ಅಲ್ಲೇನು ಓಂ ನಮ ಹೇಳ್ಕೊಂಡು ಕೂತಿರ್ತಾರ ಅಕ್ಬರ್ ಅಂತ ಹೇಳ್ಕೊಂಡು ಕೂತಿಲ್ವಾ ಅವರು ಜೀಸಸ್ ಅಂತ ಹೇಳ್ಕೊಂಡು ಕೂತಿಲ್ವಾ ಎಲ್ಲ ಅವಾಗ ಭಾರತದಲ್ಲಿ ನಾವು ಓಂ ನಮ ಶಿವಯ ಓಂ ನಮೋ ನಾರಾಯಣಯ ಗೋವಿಂದ ವೆಂಕಟೇಶ್ವರ ಅಂತ ಹೇಳಿದ್ರೆ ಬೇರೆ ಏನು ಹೇಳೋಣ ನಾವು ಅಂತ ಧೈರ್ಯ ಬೇಕು ಬೇಕು ತನ್ನ ಧರ್ಮವನ್ನು ತನ್ನ ಧರ್ಮ ನಾವು ಪಾಶ್ಚಾತ್ಯ ಧರ್ಮದವರು ನಮ್ಮ ಧರ್ಮದಲ್ಲಿ ಬಂದಾಗ ನಮ್ಮ ಭೂಮಿಯ ಲ್ಯಾಂಡ್ಗೆ ನೀವು ತನ್ನಪ್ಪ ಬಗ್ಗಿ ಹೋಗಿ ನಡೀಬೇಕು ನಾವ ಬಗ್ಗಿ ತಗ್ಗಿ ನಡಿಬೇಕು ಅಂತ ಹೇಳ್ತಕ್ಕಂಥದ್ರಲ್ಲಿ ಬೇರೆಯವರೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ರೆ ಹಿಂದಕ್ಕೆ ಹೋಗ್ಲಿಲ್ಲ ನೀನ್ ಮುಸಲ್ಮಾನ ಒಪ್ಕೊಳ್ತೀನಿ ನೀನು ಕ್ರೈಸ್ತ ಒಪ್ಕೊಳ್ತೀನಿ ನೀನು ಈಸಾಯಿ ಒಪ್ಕೊಳ್ತೀನಿ ಸಿಖ್ ಒಪ್ ಎಲ್ಲ ಭಾರತೀಯ ಅನ್ನೋದನ್ನ ಫಸ್ಟ್ ತಿಳ್ಕೋ ಭಾರತೀಯನ ಜೊತೆ ಇರು ಭಾರತೀಯ ಮುಸಲ್ಮಾನ ಸಿಖ್ ಭಾರತೀಯ ಇಸಾಯಿ ಭಾರತೀಯ ಕ್ರೈಸ್ತ ಈ ತರ ಹೇಳ್ಕೊಂಡು ನಡಿ ಅವಾಗ ತೊಂದ್ರೆನೇ ಇಲ್ಲ ನಮ್ಮಂತ ಹೇಳ್ತಕ್ಕಂಥ ಒಂದು ಮನೋಭಾವ ಧೈರ್ಯ ಈ ಸಂಖ್ಯೆ ಹುಟ್ಟಿರ್ತಕ್ಕಂಥವ್ರಿಗೆ ಬಂದಿ ಬರುತ್ತೆ ನಾವು ಒಳ್ಳೇದಾಗಿ ನಡ್ಕೊಂಡು ಹೋಗ್ಬೇಕು ಆದರೆ ಇನ್ನು ನಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀನಿ ಅದು ಬಂದಿಲ್ಲ ಆಂ ಇವರು ಸಂತತಿನೇ ನಿಮ್ಗೊಂದು ಸ್ವಲ್ಪ ಐಡಿಯಾ ಕೊಟ್ಟು ಹೋಗಿರ್ತೀನಿ ಸೊ ಅದರಿಂದ ನಮ್ಮ ಮಕ್ಕಳಿಗೆ ನಾವು ತಿಳಿಯೇ ಹೇಳಬೇಕಾಗಿದೆ ಈ ಥರ ವ್ಯಕ್ತಿಗಳ ಯಶೋಗಾಥೆಯನ್ನು ನಾವಿವತ್ತು ಭಾಳಷ್ಟು ಜನ ಯುವಕರಲ್ಲಿ ನೀವು ಇದನ್ನು ಅಳವಡಿಸ್ಕೊಳಿ ಒಂದು ದೇ ನೀವಲ್ಲಿ ಅಂತ ಸಹ ಹಿನ್ನೆಲೆಯಲ್ಲಿ ಇರಬೇಕು ದೃಷ್ಟಾಂತಗಳು ಚೇಂಜ್ ಹಾಕಿಕೊಂಡು ಸಿದ್ಧಾಂತ ಇರ್ತಕ್ಕಂಥ ಇಲ್ಲಿ ಈ ಸುಟ್ಟಿರ್ತಕ್ಕಂಥವ್ರಿಗೆ ತೊಗೊಂಡ್ಬರ್ಬೋದು ಏನು ನಮ್ಗೆ ಇದ್ದಂಗೆ ಇದ್ದಂಗಿದಾರೆ ವೈಟಲ್ಲಿ ಹಂಗೆ ಫುಲ್ ಇದನ್ನು ಕಾವಿದು ಶಾಲು ಹಾಕ್ಕೊಂಡು ರೈಟ್ ಚೆನ್ನಾಗಿದೆ ಫೋಟೋ ಸಾಫ್ಟ್ ಹಾಕಿದು ವೈಟ್ ಆ್ಯಂಡ್ ವೈಟಿಗೆ ಕೇಸರಿ ಶಾಲು ನನಗೆ ಆಶ್ಚರ್ಯ ಆಗುತ್ತೆ ನನ್ನ ಫೋಟೋ ಹಾಕ್ಬಿಟ್ರೆ ಒಂದು ದಿಢೀರಂತ ಅಂತ ಸೊ ಆ ಥರ ಆಗ ನಮ್ಮ ಮಕ್ಳಿಗೆ ನಾವು ತಿಳಿ ಹೇಳಲೇಬೇಕು ಇದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಕೊಟ್ಟಿದೆಯಾ ಇಲ್ಲ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಏನಾದರೂ ತೀರು ಹೋಗ್ತೀಯಾ ಅಂದರೆ ನಿಮ್ಮ ನೀನು ಮಾಡಿರ್ತಕ್ಕಂಥ ಕೆಲಸವನ್ನು ಮಾತಾಡ್ತಾರೆ ಕಣಯ ಆ ಥರ ಒಂದು ಯೋಗ ನಿನ್ನಲ್ಲಿರುತ್ತೆ ಅಂತ ಹೇಳಿ ತಿಳಿ ಹೇಳಿದ್ದೆ ಆದರೆ ಈ ಥರ ಉನ್ನತವಾದಂಥ ಸ್ಥಾನಮಾನಕ್ಕೆ ಬರ್ತಕ್ಕಂಥ ಯೋಗ ಅಲ್ಲ ಐದು ನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಹುಟ್ಟರೋರ್ಗಿದೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಮರಣ ಹೊಂದ್ಬಿಟ್ರೆ ಮಾತ್ರ ಈ ಜಾಸ್ತಿ ಇದೆ ಇಲ್ಲ ಅಲ್ಲಿ ಹುಟ್ಟಿದ್ರು ಕೂಡ ಅದು ಜಾಸ್ತಿ ಆಗುತ್ತೆ ವಯಸ್ಸಿ ವರ್ಷ ಯಾಕಂದ್ರೆ ಇವ್ರು ಒಂದು ಪ್ರಶ್ನೆ ಕೇಳಿ ಏ ಗುಜರಾತ್ರಿ ಮೇಲೆ ಫಸ್ಟ್ ಹೋದ್ರಿ ಆಮೇಲೆ ಇವ್ರ ಮೇಲೆ ಓದ್ರಿ ಆಮೇಲೆ ಮುಸ್ಲಿಮರ ಮೇಲೆ ಓದ್ರಿ ಎಲ್ಲರ ಮೇಲೂ ನೀವು ಜಗಳ ಮಾಡ್ಕೊಂಡಪ್ಪ ಫಸ್ಟ್ ನಮ್ಮ ರಾಜ್ಯದಲ್ಲಿ ಯಾರಿದಾರೋ ಅವ್ರಿಗೆ ಪ್ರಿಯಾರಿಟಿ ಕೊಡು ನೀನು ಯಾವುದೇ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ರಾಜ್ಯಾರ ಕನ್ನಡಿಗ ಕೊಡು ಆಮೇಲೆ ಸೆಕೆಂಡ್ ಪ್ರಿಯಾರಿಟಿ ಬೇರೆ ಯಾರ್ಯಾರು ಇದು ಕೊಡು ನಿಜ ತಾನೆ ನಿಮ್ಮ ಮನೇಲಿ ಹೆಂಡ್ತಿ ಮಕ್ಕಳು ಉಪವಾಸ ಆಗಿದೆ ಅಂತ ಅಪ್ಗಾಗ್ತೀಯಾ ಪಕ್ಕದ ಮನೇಲಿ ತಗೊಂಡಾಗ ಎಲ್ಲ ಕೊಟ್ಟು ಬಂದ್ಬಿಟ್ಟು ಹೆಂಡತಿ ಮಕ್ಕಳ ತರ ಕಟ್ಟು ಅಪ್ಪ ಅಮ್ಮನ ಕಡೆ ಬರ್ತೀಯ ನೀನೇ ಹೇಳು ನ್ಯಾಯ ಇದೆಯೋ ಇಲ್ವೋ ಅದರಲ್ಲಿ ಆಗ ಅವ್ರು ಹೇಳ್ತಿದ್ರು ಗುಜರಾತಲ್ಲಿ ಲಕ್ಷ್ಮಿ ಇದೆ ಬಾಂಬೆಯಲ್ಲಿ ಸರಸ್ವತಿ ಇಬ್ರು ಕೈ ಜೋಡಿಸಿದ್ರೆ ಒಳ್ಳೇದಾಯ್ತು ಬಾರೆಯಾ ಅಂದೆ ಬರೋದಕ್ಕೋಸ್ಕರ ಅವ್ನು ಬಿಟ್ಟನೇ ಹೊರ್ತು ಅವ್ನು ಹೊಡೆದಾಡೋಕ್ಕೋ ಬರ್ದಾಡಕೋ ಹೋಗಿಲ್ಲ ಅಂತ ನೇರವಾಗಿ ಉತ್ತರ ಕೊಟ್ಟ ಮನುಷ್ಯ ಇದನ್ನ ಬಗ್ಗೆ ಮಾತಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆ ವಿಷಯಗಳೆಲ್ಲ ಇದಾವೆ ಆ ನೇರವಾಗಿ ನಿದಿಟ್ಟವಾಗಿರ್ತಕ್ಕಂಥವ್ರು ಸತ್ಯವಾದಿ ಬಹುಜನ ವಿರೋಧಿ ಅಂದಂಗೆ ಮಾಡಿರ್ತಕ್ಕಂಥ ಎರಡು ಮೂರು ನಿರ್ಧಾರಗಳು ತಗೊಳ್ಳೋವಾಗ ಅದ್ರಪ್ಪ ತೊಂದರೆ ಆಯ್ತು ಅಂದರೆ ಸಾಡ ಸೊಗಟಾಗಿ ಅವ್ರನ್ನ ತಳ್ಳಿ ಹಾಕೋಕ್ಕಾಗಲ್ಲ ಆ ಥರ ಯೋಗ ಇರುತ್ತದಲ್ಲ ನಮ್ಮ ಮಕ್ಕಳಿಗೆ ಇದೆ ಅಂತ ತಿಳಿ ಹೇಳಿ ಅವ್ರನ್ನೂ ಈ ಥರ ಒಂದು ಜೋರಾದಂಥ ವ್ಯಕ್ತಿಗಳಾಗಿ ಬೆಳೆಸಿ ಮನೆ ಆಸ್ತಿ ಎನಿಗೂ ನಮ್ಮ ಮಕ್ಕಳಾಗಿದ್ದಾರೆ ದೇಶದ ಆಸ್ತಿ ಮಾಡೋಣ ಅಂತ ಹೇಳ್ಕೊಳ್ತಾ